ದೇಶದಲ್ಲಿ ಎಲ್ಲೋ ಕಾಂಗ್ರೆಸ್ ಪಕ್ಷ ಇಲ್ಲ ಅಂತ ನಿಮಗೆ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಕರ್ನಾಟಕ ಬಿಟ್ಟು ಕರ್ನಾಟಕದಲ್ಲಿ ಸ್ವಲ್ಪ ಉಸಿರಾಡ್ತಾ ಇದೆ. ಆ ಸೊಕ್ಕಿನ ದಿಮಾಕಿನ ಮಾತಿಗೆ ಉತ್ತರ ನಾವು ಕೊಡ್ಬೇಕಾಗಿ. ನಿಮ್ಮ ಗ್ರಾಮ ಪಂಚಾಯತಿನಲ್ಲಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದವ್ರನ್ನ 90% ಭಾಗ ನಮ್ಮ ಜೊತೆಗೆ ತಗೊಳ್ಳುವಂತ ಪ್ರಯತ್ನ ನೀವು ಮಾಡಬೇಕಾಗಿದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು 25 ಜನ ಮಹಿಳೆಯರ ಒಂದು ದೊಡ್ಡ ಸಂಘಟನೆಯನ್ನ ಕಟ್ಟೋ ಕಡೆ, ಯುವಕರ ಒಂದು ತಂಡವನ್ನು ಕಟ್ಟೋ ಕಡೆ, ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಮುಖಂಡರ ತಂಡವನ್ನು ಕಟ್ಟೋ ಕಡೆ ನೀವು ವಿಶೇಷ ಗಮನ ಕೊಟ್ಟರೆ ನಾಳೆ ಬರುವಂತ ಯಾವುದೇ ಚುನಾವಣೆಗಳು ಬಂದರೂ ಸಹ ಆ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ. ಒಂದಲ್ಲ ಒಂದು ರೀತಿ ಪ್ರತಿನಿತ್ಯ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ದಯಮಾಡಿ. ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ವ್ಯಕ್ತಿಯ ಸಮಸ್ಯೆಗಳನ್ನ ಕೇಳಿ ಆ ಸ್ಥಳದಲ್ಲೇ ಆ ಸಮಸ್ಯೆಯನ್ನ ಬಗೆಹರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು. ಹಾಗಾದಾಗ ಮಾತ್ರ ನಿಮ್ಮ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ, ಪಕ್ಷದ ಗೌರವ.